ಹಿಂದೂ ಮುಸ್ಲಿಂ ರಾಜಕೀಯ ಹಿಂದೂ ರಾಜಕೀಯ ರಾಮನ ಮೇಲೆ ರಾಜಕೀಯ ಹಸು ಮೇಲೆ ರಾಜಕೀಯ ಮಾಡುವಂತ ನರೇಂದ್ರ ಮೋದಿಗೆ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಒಂದು ಪ್ರಶ್ನೆ ಕೇಳಲಿಕ್ಕೆ ಇಷ್ಟಪಡ್ತೀನಿ. ಈ ಡಬಲ್ ಇಂಜಿನ್ ಸರ್ಕಾರದಲ್ಲಿ ನಡೀತಾ ಇದ್ದ ಭ್ರಷ್ಟಾಚಾರ ಏನು ನೀವು ಮಲಗಿದ್ದೀರಾ? ಯಾವುದೋ ಒಂದು ಡ್ರಗ್ಸ್ ತಗೊಂಡ್ಬಿಟ್ಟು ಮಲಗಿದ್ದೀರಾ ಏನು ಸ್ವಾಮಿ ನೀವು? ಆಪೋಸಿಷನ್ ಪಾರ್ಟಿಯಾಗಿ ನಾವು ನಮ್ಮ ಕರ್ತವ್ಯ ಏನಿದೆ ಅದನ್ನು ಬಯಸ್ತೇವೆ. ಸೋಮಶೇಖರ್ ರಾಜೀನಾಮೆ ಕೊಡಬೇಕು. ನಾವು ಪ್ರತಿಯೊಬ್ಬ ಜನಸಾಮಾನ್ಯರಿಗೂ ಕೂಡ ನಾವು ಹೇಳಲಿಕ್ಕೆ ಇಷ್ಟಪಡ್ತೀವಿ. ತಾವು ಕೂಡ ಗೌರ್ಮೆಂಟ್ ಮೇಲೆ ಪಬ್ಲಿಕ್ಗೆ ಕೂಡ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ನೀವು ಕೂಡ ಪ್ರೆಷರ್ ಕ್ರಿಯೇಟ್ ಮಾಡಿ ಇಲ್ಲ ಹೈಕೋರ್ಟ್ ಹೈಕೋರ್ಟಲ್ಲಿ ಏನಾಗಿದೆ ಆದೇಶ ಆಗಿದೆ ಮುಖ್ಯಮಂತ್ರಿ ಮೇಲೆ ತನಿಖೆ ನಡೆಸ್ಬೋದು ಅಂತ. ಆಧಾರ ಇಲ್ಲದೇ ಹೈಕೋರ್ಟ್ ಯಾವುದೇ ಕಾರಣಕ್ಕೂ ಸಾಧ್ಯ ಸಾಧ್ಯ ಇಲ್ಲ. ಸೊ ಅದೇ ಸಾಕು ಇವರಿಗೆ. ಏನು ಅವ್ರು ಹೇಳ್ತಾ ಇದ್ರು ನಮಗೆ ಏನಾದರೂ ಇದ್ರೆ ಕೊಡಿ ಮತ್ತ ಏನು ಕೊಡಿ ಅಂತ ಹೇಳ್ತಾರೆ. ಎಲ್ಲ ಕೊಟ್ಟಿದ್ದಾರೆ, ಹೈಕೋರ್ಟಲ್ಲಿ ಆದೇಶ ಮಾಡಿದ್ದಾರೆ. ಅದನ್ನು ಇವಾಗ ಸುಪ್ರೀಂ ಕೋರ್ಟಲ್ಲಿ ಪ್ರಶ್ನೆ ಮಾಡೋಕೆ ಹೋಗ್ತಾ ಇದ್ದಾರೆ. ಇದು ಮುಖ್ಯಮಂತ್ರಿ ದಯವಿಟ್ಟು ಇದು ನಿಲ್ಲಬೇಕು. ಜನಸಾಮಾನ್ಯರನ್ನ ಗುಗ್ಗುಗಳಾಗಿ ಮಾಡ್ತಾ ಇದ್ದಾರೆ, ಕುರಿಗಳಾಗಿ ಮಾಡ್ತಾ ಇದ್ದಾರೆ. ಜನಸಾಮಾನ್ಯರು ಕೋವಿಡ್ ಬಂದು ಸಾಯ್ತಾ ಇದ್ದಾರೆ, ಜೀವನ ಮಾಡೋಕ್ಕೂ ಕಷ್ಟ ಆಗ್ತಿದೆ. ಈ ಭ್ರಷ್ಟಮಂತ್ರಿಗಳು 40 ಕೋಟಿ 50 ಕೋಟಿ ಲಂಚ ತಗೊಂಡು ಏನು ರೀತಿ ಮಾಡ್ತಾ ಇದ್ದಾರೆ? ಜನಸಾಮಾನ್ಯರು ಮೋಸ ಮಾಡ್ತಾ ಇದ್ದಾರೆ, ಅವ್ರಿಗೆ ಸಿಗಬೇಕಾದ ಸೌಲಭ್ಯಗಳನ್ನ ಲೂಟಿ ಹೊಡಿತಾ ಇದ್ದಾರೆ. ಬೆಂಗಳೂರು ನೋಡಿ, ಗ್ರೀನ್ ಸಿಟಿ ಆಗಿದ್ದನ್ನ ಗುಂಡಿಗಳ ಸಿಟಿ ಮಾಡಿಟ್ಟಿದ್ದಾರೆ. ಇವರಿಗೆಲ್ಲ ನಾಚಿಕೆ ಆಗಬೇಕು. ದಯವಿಟ್ಟು ಮುಖ್ಯಮಂತ್ರಿಗಳು ಏನಾದರೂ ಇದ್ರ ಬಗ್ಗೆ ಕ್ರಮ ತಗೊಂಡಿಲ್ಲ ಅಂದರೆ ನಾವು ಇನ್ನೂ ಕೂಡ ಆಮ್ ಆದ್ಮಿ ಪಾರ್ಟಿಯಿಂದ ಉಗ್ರವಾದಂಥ ಹೋರಾಟವನ್ನು ಮಾಡ್ತೇವೆ. ಸರ್ಕಾರಕ್ಕೆ ಒಂದೇ ಸಂದೇಶ, ನೀವು ನೈತಿಕತೆ ಮೇಲೆ ಮೌಲ್ಯ ಮೇಲೆ ಮಾತಾಡುವಂಥ ಬಿ ಜೆ ಪಿ ಪಕ್ಷ ಏನಿದೆ ಇಡೀ ಭಾರತದಲ್ಲಿ ಮತ್ತು ಕರ್ನಾಟಕದಲ್ಲಿ ಇವತ್ತು ಭ್ರಷ್ಟಾಚಾರ ಒಂದು ತಾಂಡವ ತಾವು ನೋಡ್ತಾ ಇದ್ದೀರಿ. ಎಸ್ ಟಿ ಸೋಮಶೇಖರ್ ಕೆಲವು ವರ್ಷ ಹಿಂದೆ ಒಬ್ಬ ಟ್ರಾವೆಲ್ ಏಜೆಂಟ್ ಆಗಿದ್ದರು ಅವರು. ಅಂಥ ವ್ಯಕ್ತಿ ಇವತ್ತು 1 ಎಕರೆ ಜಾಗದಲ್ಲಿ ಮನೆ ಕಟ್ಕೊಂಡು ಹೋಗ್ತಾ ಇದ್ದಾರೆ. ಬಿ ಟಿ ಎಮ್ ಲೇಔಟ್ನಲ್ಲಿ ಸುಮಾರು ಮನೆಗಳು, ಬಿಲ್ಡಿಂಗ್ಗಳು, ಕಾಂಪ್ಲೆಕ್ಸಸ್ಗಳು ಎಲ್ಲ ಇದು. ಈ ದುಡ್ಡು ಎಲ್ಲಿಂದ ಬರ್ತಾ ಇದೆ? ಮತ್ತು ಬಿ ಜೆ ಪಿ ಸರ್ಕಾರಕ್ಕೆ ನಾನು ಒಂದೇ ಮಾತು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಗುಂಡಿ ಮುಚ್ಚಲಿಕ್ಕೆ ದುಡ್ಡು ಏನು ಬಿಡುಗಡೆ ಆಗಿದೆ ಅದು ನೀವು ನಂಬಿಬಿಟ್ಟಿದ್ದೀರಾ. ರೈತರಿಗೆ ಪರಿಹಾರ ಏನು ಕೊಡಬೇಕು ಅದು ನೀವು ನುಗ್ತಾ ಇದ್ದೀರಾ. ನಿಮ್ಮ ಪ್ರತಿಯೊಬ್ಬ ಇಲಾಖೆಯಲ್ಲಿ ಈ ಮಂತ್ರಿಗಳು ಅಧಿಕಾರಿಗಳು ಎಲ್ಲ ಭ್ರಷ್ಟಾಚಾರದಲ್ಲಿ ತೊಡಗಿದ್ದಾರೆ. ಆ ವಿಧಾನಸಭೆಯಲ್ಲಿ ಗಂಭೀರವಾಗಿ ಚರ್ಚೆ ನಡೆಯುವಾಗ ನಿಮ್ಮ ಮಿನಿಸ್ಟರ್ಗಳು ಅಶ್ಲೀಲ ಚಿತ್ರಗಳು ನೋಡ್ಕೊಂಡು ಕೂತಿರ್ತಾರೆ. ಅಂಥವ್ರು ನಿಮ್ಮ ಪಕ್ಷದಲ್ಲಿದ್ದಾರೆ. ಯಾಕೆವ್ರು ನಿಮ್ಮ ಪಕ್ಷದಿಂದ ಹೊರಗೆ ಆಗ್ತಾ ಇಲ್ವಾ? ಪಂಜಾಬ್ದಲ್ಲಿ ತಾವು ನೋಡಿದಿರಿ 1% ಕಮಿಷನ್ ಕೇಳೋದಕ್ಕೆ ನಾವು ಬರೀ 30 ನಿಮಿಷ ಒಳಗಡೆ ಪಕ್ಷದಿಂದ ಹೊರಗೆ ಹಾಕಿದ್ವಿ. ಯಾಕೆ ನಿಮಗೆ ಪಕ್ಷದಿಂದ ಹೊರಗೆ ಹಾಕ್ತಾ ಇಲ್ವಾ? ಆ್ಯಂಡ್ ಎಸ್ ಟಿ ಸೋಮಶೇಖರ್, ಇಟ್ಸ್ ಓಪನ್ ಆ್ಯಂಡ್ ಶಟ್ ಕೇಸ್. ನಿಮಗೆ ಮರ್ಯಾದೆ ಮಾನ ಮರ್ಯಾದೆ ಏನಾದರೂ ಇದ್ದರೆ ತಕ್ಷಣ ರಿಸೈನ್ ಮಾಡಬೇಕು. ಜೊತೆಗೆ ಈ ನರೇಂದ್ರ ಮೋದಿ ಹಿಂದೂ ಮುಸ್ಲಿಂ ರಾಜಕೀಯ ಹಿಂದೂ ರಾಜಕೀಯ ರಾಮನ ಮೇಲೆ ರಾಜಕೀಯ ಹಸು ಮೇಲೆ ರಾಜಕೀಯ ಮಾಡುವಂಥ ನರೇಂದ್ರ ಮೋದಿಗೆ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಒಂದು ಪ್ರಶ್ನೆ ಕೇಳಲಿಕ್ಕೆ ಇಷ್ಟಪಡ್ತೀನಿ. ಈ ಡಬಲ್ ಇಂಜಿನ್ ಸರ್ಕಾರದಲ್ಲಿ ನಡೀತಾ ಇದ್ದ ಭ್ರಷ್ಟಾಚಾರ ಏನು ನೀವು ಮಲಗಿದ್ದೀರಾ? ಯಾವುದೋ ಒಂದು ಡ್ರಗ್ಸ್ ತೊಗೊಂಡ್ಬಿಟ್ಟು ಮಲಗಿದ್ದೀರಾ ಏನು ಸ್ವಾಮಿ? ನೀವು ದೇಶದ ಪ್ರಧಾನಿ ಆಗಿ ಬಿ ಜೆ ಪಿನಲ್ಲಿ ಏನು ನಡೀತಾ ಇದೆ, ಕರ್ನಾಟಕದಲ್ಲಿ ಏನು ನಡೀತಾ ಇದೆ ನೀವು ಗಮನ ಕೊಡಬೇಕಂತ ಜನಸಾಮಾನ್ಯರಿಗೆ ನಾನು ಒಂದೇ ಮಾತು ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಾವು ಬರೀ ಕಂಪ್ಲೇಂಟ್ ಮಾಡ್ತಾ ಹೋದರೆ ಪ್ರಶ್ನೆ ಕೇಳ್ತಾ ಹೋದರೆ ಆಗಲ್ಲ, ಇವ್ರ ವಿರುದ್ಧ ನಾವು ಒಂದಾಗಬೇಕಾಗುತ್ತೆ. ಡೆಲ್ಲಿನಲ್ಲಿ, ಪಂಜಾಬ್ನಲ್ಲಿ ಭ್ರಷ್ಟ ಬಿ ಜೆ ಪಿ ಕಾಂಗ್ರೆಸ್ ಎಲ್ಲರನ್ನ ದಲಿತರು ಬ್ರಾಹ್ಮಣರು ಮುಸ್ಲಿಮರು ಹಿಂದೂ ಎಲ್ಲರೂ ಒಂದಾಗಿ ಕಿತ್ತುಬಿಸಾಕಿದ್ದಾರೆ. ಆ ಥರ ಕರ್ನಾಟಕದಲ್ಲಿ ಜನ ಒಂದಾಗಿ ಈ ವ್ಯವಸ್ಥೆನ ಸರಿಪಡಿಸಲಿಕ್ಕೆ ಆಮ್ ಆದ್ಮಿ ಕಾರ್ಯಕರ್ತರುಗಳು ಯಾವ ಥರ ಪ್ರಯತ್ನ ಮಾಡ್ತಾರೆ ತಾವೆಲ್ಲರೂ ಇದಕ್ಕೆ ಕೈ ಜೋಡಿಸ್ಬೇಕಂತ ವಿನಂತಿ.